ನಮಸ್ಕಾರ ವೀಕ್ಷಕರೇ, ಮೂಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಅದು ರಾಷ್ಟ್ರೀಯ ಹೆದ್ದಾರಿಯಾದರೂ ಹಳ್ಳಿಗಳ ರಸ್ತೆಯೇ ವಾಸಿ ಅನ್ನುವ ಹಾಗೆ ಆಗಿತ್ತು. ವಾಹನ ಸವಾರರಂತೂ ಪ್ರತಿನಿತ್ಯ ಬಿದ್ದು ಎದ್ದು ಜಿಲ್ಲಾಡಳಿತಕ್ಕೆ ಹಿಡಿ ಶಾಪ ಹಾಕಿ ಹೋಗ್ತಿದ್ರು. ಇಷ್ಟೆಲ್ಲ ಸಮಸ್ಯೆಯನ್ನ ಕಂಡು ಕಾಣದೇ ಇದ್ದ ಅಧಿಕಾರಿಗಳು ಅಮೋಘ್ ನ್ಯೂಸ್ ಬಿತ್ತರಿಸಿದ ಸುದ್ದಿಗೆ ಎಚ್ಚೆತ್ತು ಸಮಸ್ಯೆಗೆ ಸ್ಪಂದಿಸಿ ತಾತ್ಕಾಲಿಕ ಪರಿಹಾರ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ಹೀಗೆ ರಸ್ತೆ ತುಂಬೆಲ್ಲ ಗುಂಡಿಗಳು, ಮೊಣಕಾಲುದ್ದ ಇರೋ ಗುಂಡಿಗಳನ್ನ ಮುಚ್ಚುತ್ತಿರುವ ಜೆಸಿಬಿ, ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ. ಹೌದು, ರಾಷ್ಟ್ರೀಯ ಹೆದ್ದಾರಿ 234 ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿದ್ದು ಎಸ್ಪಿ ಆಫೀಸ್ ಹಾಗೂ ಡಿಸಿ ಆಫೀಸ್ಗೆ ಕೂಗಳತೆ ದೂರದ ರಸ್ತೆಯಲ್ಲಿ 2-3 ಉದ್ದದ ಗುಂಡಿಗಳು ಬಿದ್ದಿದ್ದವು. ಇನ್ನು ರಸ್ತೆಯಲ್ಲಿ ವಾಹನ ಸವಾರಿ ಮಾಡೋದು ಅಂದ್ರೆ ಸಾವಿಗೆ ಆಹ್ವಾನ ಕೊಟ್ಟಂಗೆ ಆಗ್ತಿತ್ತು. ಗುಂಡಿಯಲ್ಲಿ ಬಿದ್ದು ಎದ್ದಿರೋ ವಾಹನ ಸಂಖ್ಯೆ ಅದೆಷ್ಟೋ, ಅದ್ಯಾಕೋ ಏನೋ, ಸ್ವತಃ ಜಿಲ್ಲಾಧಿಕಾರಿಯೇ ಈ ರಸ್ತೆಯಲ್ಲಿ ದಿನ ಓಡಾಡಿದ್ರೂ ಸಹ ಸಮಸ್ಯೆ ಬಗೆಹರಿಸೋ ಗೋಜಿಗೆ ಹೋಗಿಲ್ಲ. ಇನ್ನು ಸಮಸ್ಯೆ ಅರಿತ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ಸುದ್ದಿ ಮಾಡಿದ್ದು, ಸುದ್ದಿ ಮಾಡಿದ 24 ಗಂಟೆಯೊಳಗೆ ಗುಂಡಿಗಳನ್ನ ಮುಚ್ಚಿ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಮಾಡಿದ್ದಾರೆ. ಸುದ್ದಿಯಿಂದ ಎಚ್ಚೆತ್ತು ರಸ್ತೆ ಗುಂಡಿ ಮುಚ್ಚಿದ್ದಕ್ಕೆ ಅಮೋಘ್ ನ್ಯೂಸ್ ಬಗ್ಗೆ ಯಳುವಳ್ಳಿ ರಮೇಶ್, ಮುನಿಗೌಡರು ಸೇರಿದಂತೆ ಸ್ಥಳೀಯರು ಅಮೋಘ್ ನ್ಯೂಸ್ಗೆ ಶ್ಲಾಘಿಸಿದ್ದಾರೆ. ಈ ಒಂದು ಗುಣಿಗಳ ರಸ್ತೆಯನ್ನು ನೋಡಿ ಇವತ್ತು ಸ್ವಲ್ಪ ಮಟ್ಟಿಗೆ ಖುಷಿ ಆಗ್ತಾ ಇದೆ. ಇದಕ್ಕೆ ಕಾರಣಕರ್ತರು ನಮ್ಮ ಅಮೋಘ ಟೀಚರ್. ಯಾಕಂದ್ರೆ ನಿನ್ನೆ ಈ ಸಾರ್ವಜನಿಕರು ಆಗ್ತಾ ಇರ್ತಕ್ಕಂಥ ಒಂದು ಅನಾಹುತ, ಆಗ್ತಾ ಇರ್ತಕ್ಕಂಥ ಅಪಘಾತಗಳು ಇವತ್ತು ತಡೆದಿದ್ದಾರೆ. ಸುಮಾರು ಜನಕ್ಕೆ ಆಗೋಂಥ ಗಾಯಗಳು, ಸುಮಾರು ಜನಕ್ಕೆ ಪ್ರಾಣ ಹೋಗೋಂಥ ಒಂದು ವಿಚಾರನ ತಡೆದಿದ್ದಾರೆ. ಅವರಿಗೆ ಮೊದಲಿಗೆ ಅಮೋಘ ಟಿವಿಯ ಕಾರಣಕರ್ತರಿಗೆ ಆ ಏನೇನು ಆ ಒಂದು ಈ ಒಂದು ನ್ಯೂಸನ್ನು ಮಾಡ್ತಾರೆ ಅವರಿಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ. ಅದರ ಜೊತೆಗೆ ಅಧಿಕಾರಿಗಳು ಏನು ನಿನ್ನೆ ಆಗಿದ್ದ ಇರ್ತಕ್ಕಂಥ ಪರಿಸ್ಥಿತಿಗೂ ಇವತ್ತಿರ್ತಕ್ಕಂಥ ಪರಿಸ್ಥಿತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ಒಂದು ಪ್ಯಾಚ್ ಮಾಡೋ ಮಟ್ಟಕ್ಕೆ ಹಾಕಿದ್ದಾರೆ. ಇದು ಶಾಶ್ವತವಾದ ರಸ್ತೆ ಅಲ್ಲ. ಏನು 234 ಏನು 1,000 ಚಿಲ್ಲರೆ ಕೋಟಿ ಅಂತ ಏನು ಹೇಳ್ತಾರೆ, ಆ ಕೋಟಿಗಳ ವೆಚ್ಚದಲ್ಲಿ ಆಗ್ತಕ್ಕಂಥ ಮುಖ್ಯವಾದ ರಸ್ತೆ ಬೇಗ ಆಗಬೇಕು ಅಂತ ನಾನು ಮನವಿ ಮಾಡ್ತೀನಿ. ಈಗ ಒಂದು ಇನ್ನೇನು ಇವತ್ತು ಬೀಳೋ ಮಳೆಗೆ ನೋಡಿದ್ರೆ ಇವ್ರು ಹಾಕಿರ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಿದ್ರೆ ಇವತ್ತು ಬೀಳೋ ಮಳೆಗೆ ಇಲ್ಲಿ ಓಡಾಡ್ತಕ್ಕಂಥ ವಾಹನಗಳಿಗೆ ಅದು ಸಹ ಕಿತ್ತೋಗೋಂಥ ಪರಿಸ್ಥಿತಿ ಇದೆ. ಆದರೂ ಸಹ ನಿನ್ನೆ ಇರ್ತಕ್ಕಂಥ ಪರಿಸ್ಥಿತಿಗೂ ಇವತ್ತಿಗೂ ಸಹ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಾಗ್ಬೋದು ಸರ್ಕಾರಿ ಪ್ರತಿನಿಧಿಗಳಾಗ್ಬೋದು, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದರ ಜೊತೆಗೆ ಇದಕ್ಕೆ ಹೆಚ್ಚಾಗಿ ಕಾರಣಕರ್ತರು ಅಮೋಘ ಟಿವಿ ಟಿವಿ ಇಬ್ಬರೂ ಸಹ ವರದಿಗಾರರು ನಿನ್ನೆ ಅವರೇ ಸ್ವತಃ ನಿಂತು ಯಾವುದೇ ರೀತಿಯಾದ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತ ಮಾಡಿದ್ದಾರೆ. ಅವರಿಗೆಲ್ಲ ಅವರಿಬ್ಬರಿಗೂ ಸಹ ನಾನು ಇವತ್ತು ನೇರವಾಗಿ ಪರೋಕ್ಷವಾಗಿ ಸಹ ನಾನು ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಅಮೋಘ ಟಿವಿ, ಅಮೋಘ ಟಿವಿ ಜೊತೆ ಮಾತಾಡೋದಕ್ಕೆ ಯಲವಳ್ಳಿ ರಮೇಶ್ ಅವರ ಅಣ್ಣನವರಾಗಿರ್ತಕ್ಕಂಥವ್ರು ಇದ್ದಾರೆ. ಅವರನ್ನ ಈ ಮಾತಾಡ್ಸೋದಕ್ಕೆ ಇಲ್ಲೇ ಮಾತಾಡ್ಸೋಣ. ನಿನ್ನೆ ತಾನೇ ಅವರು ಸಹ ನಮ್ಮ ಜೊತೆಗೆ ಮಾತಾಡಿದ್ರು. ಇವತ್ತು ಯಾವ ರೀತಿ ಇದೆ, ನಿನ್ನೆ ಯಾವ ರೀತಿ ಇತ್ತು ಅಂತ ಅದನ್ನ ಅವರು ಅವ್ರ ಬಾಯಲ್ಲೇ ಕೇಳೋಣ, ಬನ್ನಿ. ಇಲ್ಲಿ ನ್ಯಾಷನಲ್ ನಂಬರ್ 234 ಡಿಸಿ ಆಫೀಸ್ ರಸ್ತೆ ಪಕ್ಕದಲ್ಲಿ, ಇಲ್ಲಿಂದ ಕೂಗಲ್ತೆಯಲ್ಲಿ ಡಿಸಿ ಆಫೀಸ್ ಇದೆ, ಕೂಗಲ್ತೆಯಲ್ಲಿ ಎಸ್ಪಿ ಆಫೀಸ್ ಇದೆ, ಡಿಸ್ಟಿಕ್ ಜೈಲ್ ಇದೆ. ಇಂಥ ಒಂದು ಪ್ರಮುಖವಾದ ಜಾಗದಲ್ಲಿ ನಿನ್ನೆ ಬಂದಾಗ ನಾನು ಎಲ್ಲೋ ಹೋಗಿ ಬರ್ತಿರ್ಬೇಕಾದ್ರೆ ಈ ಅಮೋಘ ಟಿವಿ ಅವರು ಇಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಸರ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ, ನನಗೆ ಭಾಳ ನಾನು ಮೊದಲಿಂದ ನೋಡಿದೆ, ನನ್ನ ತೋಟ ಇರೋದು ಇದೇ ರಸ್ತೆಯಲ್ಲಿ ದಿನ ಓಡಾಡ್ತೀನಿ. ಇಲ್ಲಿ ಆ ರಸ್ತೆಗಳು ಬಿದ್ದಾಗಿಂದ ನಾನು ಹೇಳ್ತಾನೆ ಇದ್ದೆ ಎಲ್ರಿಗೂ, ನನ್ನ ಕಣ್ಣೆದುರಿಗೆ ಸುಮಾರು ಜನ ಪಾಪ ಮಗುನ ಎಳೆ ಮಗುನ ಕೂಡಿಸ್ಕೊಂಡು, ಹೆಂಗಸನ್ ಕೂಡಿಸ್ಕೊಂಡು ಬೇರೆ ದೂರದಿಂದ ಬಂದವರು, 1.5 ಅಡಿ 2 ಅಡಿ ಹಳ್ಳ, ಆ ಹಳ್ಳದಲ್ಲಿ ಸ್ವಲ್ಪ ಸ್ಪೀಡಲ್ಲಿ ಬಂದರೆ ಪಲ್ಟಿ ಹೊಡೆದು ಆ ರೈಲ್ವೆ ಕಟ್ಟೆಗೆ ಹೊಡಿತಾರೆ ತಲೆಗಳೋಗಿ. ಹಂಗೆ ಬಿದ್ದಿರೋದು ಎಷ್ಟೋ ಜನ ನಾನು ನೋಡಿದ್ದೀನಿ. ಇಲ್ಲೇ ಬಂದು ಮಂತ್ರಗಳು ಹಾಕ್ಸ್ಕೊಳ್ಳೋದು, ನಾವು ಬಿದ್ದವರು ಅದೊಂದು ಮೂಢನಂಬಿಕೆ ಇದೆಯಲ್ಲ, ನಿಂಬೆಕಾಯಲ್ಲಿ ಕುಯ್ಯೋದು, ಕೋಳಿ ಕುಯ್ಯೋದು, ಅವ್ರು ಬಟ್ಟಿಡೋದು ಸುಮಾರು ಜನ ನಾನು ನೋಡಿದ್ದೀನಿ. ಅದು ನೋಡಿ ಕೆಲವು ಮಾತಿನ ಸ್ನೇಹಿತರಿಗೂ ಹೇಳಿದೆ ನಾನು. ಹಂಗಾಗಿ ಅಮೋಘ ಟಿವಿ ಅವ್ರು ನಿನ್ನೆ ಇಲ್ಲಿ ಇಂಟರ್ವ್ಯೂ ಮಾಡಿ ಇಲ್ಲಿ ಬಿದ್ದಿದ್ದ ಗುಡುಗಳು ಯಾವುದೇ ಒಂದು 2-wheeler ಅಲ್ಲ, 4-wheeler ಯಾವುದು ಓಡಾಡಕ್ಕೆ ಆಗ್ತಾ ಇಲ್ಲ. ಇದೇ ರಸ್ತೆಯಲ್ಲಿ ಎಸ್ ಪಿ ಅವರು ಓದ್ತಾರೆ, ಡಿ ಸಿ ಅವರು ಓದ್ತಾರೆ, ಸಿ ಇ ಓ ಓದ್ತಾರೆ,
ಜಿಲ್ಲಾ ಜೈಲ್ ಅಧಿಕಾರಿಗಳು ಹೋಗ್ತಾರೆ, ಎಸ್ ಪಿ ಸಾಹೇಬರು ಇವರಲ್ಲೇ ದಿನ ಓಡಾಡ್ತಾರೆ. ಇಂಥ ಜಾಗದಲ್ಲಿ ಹಿಂಗಾದರೆ ಇದು ನ್ಯಾಷನಲ್ ಹೈವೇ ಅನ್ನ ಕೇಳಲ್ಲ, ಕಚ್ಚಾ ರಸ್ತೆಗಳ ಮೇಲೂ ಇದಕ್ಕಿತ್ತು ಅಷ್ಟೇ. ಅಷ್ಟು ಕಳಪೆ ಕೆಲಸ, 40% ಕಮಿಷನ್ ಕೆಲಸ ಇದು. ಆ ಕೆಲಸ ಆಗಿರೋದ್ರಲ್ಲಿ ಇವತ್ತು ಈ ಅಮೋಲ್ ಟಿ ವಿ ಅವರು ಫೋಕಸ್ ಮಾಡಿ ಈ ತಪ್ಪನ್ನ ಕಿವಿ ಹಿಂಡಿದ್ರಿಂದ, ಸರ್ಕಾರ ಮತ್ತು ಜನಪ್ರತಿನಿಧಿ ಕಿವಿ ಹಿಂಡಿದ್ರಿಂದ ಇವತ್ತಾಗಲೇ ಇದು ರೆಡಿಯಾಗಿ ತಾತ್ಕಾಲಿಕವಾಗಿದೆ. ಇದಿರಲ್ಲ, ಇದೆಲ್ಲ ನೋಡಿ ಇವತ್ತೇ ಇರ್ತೀವಿ, ನೀವು 2 ತಿಂಗಳು ನೀವು ಇಂಟ್ರೂ ಮಾಡಬೇಕಾಗುತ್ತೆ. ಹಂಗೆ ತೇಪೆ ಕೆಲಸ ಇದು. ಇದು ಬಿಟ್ಟು ಶಾಶ್ವತವಾಗಿ ಮಳೆ ಕಮ್ಮಿ ಆದ ತಕ್ಷಣ ಶಾಶ್ವತವಾದ ರಸ್ತೆ ಮಾಡಿ ಇಲ್ಲಿ ಎತ್ತರಿಸ್ಬೇಕು. ಇಲ್ಲಿ ನೀರು ನಿಲ್ತದೆ, ನೀರು ನಿಂತಾಗ ಎಷ್ಟೇ ಹಾಕಿದ್ರು ಕೂಡ ಆ ಗುಡಿಗಳಲ್ಲಿ ಲೋಡ್ ಗಾಡಿಗಳು ಓಡಾಡಿದ್ರೆ ಅದು ಮಾಮೂಲಿ ಹಳ್ಳ ಬಿದ್ದೋಗ್ತದೆ. ಹಂಗಾಗಿ ಅಮೋಘ ಟಿ ವಿಗೆ ಧನ್ಯವಾದಗಳು ಹೇಳ್ತೀನಿ, ಯಾಕಂದರೆ ಅವ್ರು ಎತ್ತಿ ತೋರಿಸಿದ್ರು ಇದನ್ನ. ತಪ್ಪುಗಳನ್ನ, ಇಂಥ ತಪ್ಪುಗಳನ್ನ ನಾವು ಜನಪ್ರತಿನಿಧಿಗಳಾಗ್ಬೋದು, ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಇಂಥ ಒಂದು ಕಳಪೆ ಕೆಲಸ ನಡೆದಿರೋದು, ಈ ಥರ ಅನ್ಯಾಯ ಆಗಿದ್ದು, ಜನಗಳಿಗೆ ತೊಂದರೆ ಆಗ್ತಿರೋಂಥದ್ದನ್ನ ಎತ್ತಿ ತೋರಿಸಿದಾಗ ನೀವು ಕತ್ತಿ ಇದ್ದಂಗೆ, ನಿಮ್ಮ ಕತ್ತಿಗೆ ಅಡ್ಡನೇ ಇಲ್ಲ, ತಪ್ಪುಗಳನ್ನ ತಿದ್ದಿ ಕಿವಿಯಿಂದ ಕೆಲಸ ನೀವು ಮಾಡಿದ್ರ. ಅಮೋಘ ಟಿವಿಗೆ ಧನ್ಯವಾದಗಳು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಬದುಕನ್ನು ಪ್ರೀತಿಸಿದರೆ ಜೀವನದಲ್ಲಿ ಬರುವ ಅಡ್ಡಿ ಆತಂಕಗಳು ಸುಲಭವಾಗಿ ನಿವಾರಣೆಯಾಗಲಿದೆ ಎಂದು ತುಮಕೂರು ಸರ್ವೋದಯ ಮಂಡಲದ ಚಿಂತಕ ನಿಕೇತ್ ರಾಜ್ ಮೌರ್ಯ ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಳಿದರು. ಪಟ್ಟಣದ ಆಚಾರ್ಯ ತೀನಂ ಶ್ರೀಕಂಠಯ್ಯ ಭವನದಲ್ಲಿ ಕರ್ನಾಟಕ ಸರ್ವೋದಯ ಮಂಡಲ, ತಾಲೂಕು ಸರ್ವೋದಯ ಮಂಡಲ, ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಭಾರತ ಸ್ವತಂತ್ರ ಅಮೃತ ಮಹೋತ್ಸವದ ಅಂಗವಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಚಿಂತನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. 1857 ನಡೆದ ಸಂಗ್ರಾಮವೇ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಲ್ಲ, ಅದಕ್ಕೂ ಮುಂಚಿತವಾಗಿ ಅನೇಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದರು. ಬ್ರಿಟಿಷರ ವಿರುದ್ಧ ನಮ್ಮ ದೇಶದ ಅನೇಕ ಮಹನೀಯರು ಈ ವೇಳೆಗಾಗಲೇ ಸ್ವಾತಂತ್ರ್ಯಕ್ಕಾಗಿ ಅಸುನೀಗಿದ್ದರು ಎಂಬ ಇತಿಹಾಸವನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ವೋದಯ ಮಂಡಲದ ಕಾರ್ಯದರ್ಶಿ ಸಿಡಿ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಗೋಣಿ ವಸಂತಕುಮಾರ್, ಉಪಾಧ್ಯಕ್ಷ ಸಿಬಿ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಆರೋಗ್ಯಕ್ಕಿಂತ ಬಡವರಿಗೆ ಸಮಾಜದಲ್ಲಿ ಯಾವ ಭಾಗ್ಯವೂ ಇಲ್ಲ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು, ಸಿಬ್ಬಂದಿ ಹಾಗೂ ದಾದಿಯರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ವೈದ್ಯೋ ನಾರಾಯಣ ಹರಿ ಎಂದು ವೈದ್ಯರನ್ನ ದೇವರಿಗೆ ಹೋಲಿಸುತ್ತಾರೆ. ಹಾಗಾಗಿ ವೈದ್ಯರು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಬೇಕು ಎಂದು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಟಿಬಿ ನಾಗರಾಜ್ ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಆಸ್ಪತ್ರೆಗೆ ಹಠಾತ್ ಭೇಟಿ ನೀಡಿ ಆಸ್ಪತ್ರೆಯ ಒಳರೋಗಿಗಳ ಆರೋಗ್ಯ ವಿಚಾರಿಸಿ ನಂತರ ಡಯಾಲಿಸಿಸ್ ವಿಭಾಗಕ್ಕೆ ಭೇಟಿ ನೀಡಿ ಡಯಾಲಿಸಿಸ್ ರೋಗಿಗಳ ಮಾಹಿತಿ ಪಡೆದುಕೊಂಡರು. 14-15 ಜನ ಡಯಾಲಿಸಿಸ್ ರೋಗಿಗಳು ಇರುವುದಾಗಿ ಆರೋಗ್ಯಾಧಿಕಾರಿ ಮಾಹಿತಿ ನೀಡಿದ ವೇಳೆಯಲ್ಲಿ ಮತ್ತೊಂದು ಡಯಾಲಿಸಿಸ್ ಮೆಷಿನ್ ಯಾಕೆ ಅಳವಡಿಸಿಕೊಳ್ಳಬಾರದು ಎಂಬ ಸಚಿವರ ಪ್ರಶ್ನೆಗೆ ಟೆಕ್ನಿಷಿಯನ್ ಕೊರತೆ ಇದೆ ಎಂದು ಆರೋಗ್ಯಾಧಿಕಾರಿಗೆ ತಿಳಿಸಿದರು. ಆಮೇಲೆ ನಮಗೆ ಕಾಂಪೌಂಡ್ ಇಲ್ಲ, ಕಾಂಪೌಂಡು ಮತ್ತು ಕ್ಯಾಟಲ್ ಟ್ರ್ಯಾಕು, ಅದೊಂದು ಕಾಂಪೌಂಡು ಮತ್ತು ಕ್ಯಾಟಲ್ ಟ್ರ್ಯಾಕ್ ಹಾಕಿದ್ರೆ ಉತ್ತಮ. ಇಲ್ಲ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಬಂದು ನಮಗೆ ನೋಡಿ ಸರ್, ಇದೆಲ್ಲ ಎಲ್ಲ ಲೀಕೇಜ್ ಆಗುತ್ತೆ ಸರ್, ಅದೆಲ್ಲ ಫಂಗಸ್ ಪಾಂಡ್ ಟಾಯ್ಲೆಟ್ಸು ಅದೆಲ್ಲ ಕರೆಕ್ಟ್ ಆಗಿದೆಯಾ ಈಗ ಸರ್? ಸದ್ಯಕ್ಕಂತೂ ನಾವು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ನೀರು ವಾಟರ್ ಮುನ್ಸಿಪಾಲ್ಟಿ ವಾಟರ್ ಟೋಲ್ ವಾಟರ್ ಎಲ್ಲ ಇದೆ ಸೋಲಾರ್, ಎಸ್ ಸರ್. ಈಗ ಐ ಸಿ ಯು ಬೆಡ್ಗಳಿಲ್ಲ ಸರ್, ಇಲ್ಲೇ ಸರ್. ಈಗ ನಮ್ಮಲ್ಲಿ 4 ಇದೆ, 4+1 ಇದೆ. ಮೇಲ್ಗಡೆ ಒಂದು ಐ ಸಿ ಯು ವಾರ್ಡ್ ಮಾಡಿದೆ, ಹಾಂ, ಅದೊಂದು ಮತ್ತು ಪೀರಿಯಾಟಿಕ್ ಐ ಸಿ ಯು ಅಂತ ಇದೆ, ಅವೆರಡು ಎಷ್ಟು 3 ಇದೆ. ಈ ಕೋವಿಡ್ ಪೇಷಂಟ್ ಯಾರು ಅಡ್ಮಿಷನ್ ಆಗಿದ್ದಾರೆ ಸರ್? ಈಗ ನಮ್ಮದರಲ್ಲಿ 20 ಕೇಸು ಇದೆ ಬಂದಿತ್ತು ಸರ್, ಈ ವೇವಲ್ಲಿ ಒಂದು 15 ದಿವಸಗಳಿಂದ 12 ಕೇಸು ಆಕ್ಟಿವ್ ಕೇಸ್ ಇದೆ ನಮ್ಮ ತಾಲೂಕಲ್ಲಿ. ಯಾವುದು ತೊಂದರೆ ಇಲ್ಲ. ಏನು ಸಿಂಪ್ಟಮ್ಸ್ ಅವ್ರಿಗೆ? ಈಗ ಸದ್ಯಕ್ಕಂತೂ ಏನು ಸಿಂಪ್ಟಮ್ಸ್ ಇಲ್ಲ ಸರ್, ಸರ್ ಜಸ್ಟ್ ಫೀವರ್ ಇದ್ದು ಕೋಲ್ಡ್ ಹಂಗೆ ಅಂದ್ಕೊಂಡು ಬರ್ತಾರೆ. ನಾವು ಸಸ್ಪೆಕ್ಟ್ ಮಾಡಿ ಕೋವಿಡ್ ಟೆಸ್ಟ್ ಮಾಡಿ ಅಂತ ಮಾಡಿದಾಗ ಪಾಸಿಟಿವ್. ಹ್ಞೂ.
ಆಸ್ಪತ್ರೆಯ ಮೇಲ್ಛಾವಣಿ ಸೋರಿಕೆಯಾಗುತ್ತಿದ್ದು ನಿರ್ವಹಣೆ ಮಾಡಿರುವುದಿಲ್ಲ. ಮತ್ತೊಂದು ಡಯಾಲಿಸಿಸ್ ಮೆಷಿನ್ ಹಾಗೂ ಟೆಕ್ನಿಷಿಯನ್ ನಿಯೋಜನೆ ಮಾಡುವಂತೆ ಮೇಲಾಧಿಕಾರಿಗಳಿಗೆ ಫೋನ್ನಲ್ಲಿ ಸೂಚಿಸಿದರು. ಇಲ್ಲಿ ಎರಡೇ ಮಿಷನ್ ಇದೆ, ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗ್ಬೇಕು, ನನಗೆ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಇದು ಪಿಂಚಿನ್ 800 ಇನ್ಫೆಕ್ಷನ್ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನಿಸಿ ಗೌರವ ನೀಡಬೇಕೆಂದು ಸರ್ಕಾರದ ಸುತ್ತೋಲೆ ಇದೆ. ತಾಲೂಕಿನ ಮಳ್ಳೂರು ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರರಾದ ನಾಗಪ್ಪರವರಿಗೆ ಸನ್ಮಾನ ಮಾಡುವ ಸಲುವಾಗಿ ಭೇಟಿ ನೀಡಿದ್ದೇವೆ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ದೂರುಗಳು ಬಂದಿದ್ದ ಹಿನ್ನೆಲೆಯಲ್ಲಿ ಹಠಾತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆಸ್ಪತ್ರೆಯಲ್ಲಿ ವೈದ್ಯರು, ದಾದಿಯರು, ಸಿಬ್ಬಂದಿ ಕೆಲವು ಬೇಡಿಕೆಗಳು ಈಡೇರಿಸುವಂತೆ ಕೋರಿದ್ದು, ಡಾಕ್ಟರ್ ಕೆ ಸುಧಾಕರ್ ಅವರೊಂದಿಗೆ ಚರ್ಚಿಸಿ ಬೇಡಿಕೆಗಳು ಈಡೇರಿಸುವುದಾಗಿ ತಿಳಿಸಿದರು. ಮತ್ತು ಇದ್ರ ಮೇಲೆ ಹೆಚ್ಚಿನ ಗಮನ ನಾವು ಹರಿಸಿ ಆ ಬಡವರಿಗೆ ಆರೋಗ್ಯಕ್ಕಿಂತ ಇನ್ನು ಬೇರೆ ಭಾಗ್ಯ ಸಮಾಜದಲ್ಲಿ ಯಾವ ಭಾಗ್ಯವೂ ಇಲ್ಲ. ಮೊದಲು ಆರೋಗ್ಯ ಇದ್ದರೆ ಬೇರೆ ಇಲ್ಲ. ಅದರಿಂದ ಇದು ನಾವು ಇವತ್ತು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ಕೆಲವು ನಮ್ಮ ವೈದ್ಯಾಧಿಕಾರಿಗಳ ತಂಡದವರು ಇಲ್ಲಿನ ಕೆಲವು ಬೇಡಿಕೆಗಳನ್ನು ಹೇಳಿದರೆ ಎಲ್ಲೂ ನಾವು ಸರಿಪಡಿಸ್ತೇವೆ. ಮತ್ತು ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು, ಸಿಬ್ಬಂದಿ, ದಾದಿಯರು ಇವರೆಲ್ಲರೂ ಕೂಡ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಡಾಕ್ಟ್ರುಗಳಂದರೆ ದೇವರು ಬಿಟ್ಟರೆ ಎರಡನೇ ಡಾಕ್ಟ್ರುಗಳು ಡಾಕ್ಟ್ರುಗಳು ದೇವರು ಬಿಟ್ಟರೆ ಎರಡನೇ ದೇವರು ಯಾರಪ್ಪ ಅಂದರೆ ಡಾಕ್ಟ್ರು ವೈದ್ಯ ನಾರಾಯಣ ಹೋಗ್ತಾನೆ. ಅದರಿಂದ ನಮ್ಮ ಡಾಕ್ಟ್ರುಗಳು ಅವರಾಗವರೇ ತಿಳ್ಕೊಂಡು ಕೆಲಸ ಮಾಡಬೇಕು. ಅದೇನು ಅವ್ರು ಹೇಳುವಂಥದ್ದೇನಿಲ್ಲ. ಅವರು ಕೂಡ ಸಾರ್ವಜನಿಕರ ಜೀವನದಲ್ಲಿ ಸರ್ವಿಸು ಸೇವೆ ಮಾಡಿ ಬಂದಿರೋರು. ಆದಷ್ಟು ಮಾಡಲಿಕ್ಕೆ ಎಷ್ಟು ನಾವು ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ಎಷ್ಟು ಅವಕಾಶಗಳಿದೆ ಸರ್ಕಾರ ಕೂಡ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರಗೌಡ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ದೇವರಾಜು, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಬಿಸಿ ನಂದೀಶ್, ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್, ನಗರಸಭೆ ಪೌರಾಯುಕ್ತ ಶ್ರೀಕಾಂತ್, ಸಿಡಿಪಿಒ ನೌತಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಅನುಷ್ಠಾನಗೊಳಿಸಲು ವಿಳಂಬ ಧೋರಣೆ ಮಾಡುತ್ತಿರುವ ಬಿಜೆಪಿ ರಾಜ್ಯ ಸರ್ಕಾರವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಮಾದಿಗ ದಂಡೋರ ಸಮಿತಿಯ ಮುಖಂಡರು ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನದ ಮುಂದೆ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ರಾಜ್ಯ ಸಮಿತಿ ಕರ್ನಾಟಕ ಇವರ ವತಿಯಿಂದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಅನುಷ್ಠಾನಗೊಳಿಸಲು ವಿಳಂಬ ಧೋರಣೆ ಮಾಡುತ್ತಿರುವ ಬಿಜೆಪಿ ರಾಜ್ಯ ಸರ್ಕಾರವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಇನ್ನು ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾದಿಗ ದಂಡೂರ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಎಂ ದೇವರಾಜು ಮಾತನಾಡಿ, ಮಾದಿಗ ದಂಡೂರ ಸಮಿತಿಯ ಬಹುದಿನಗಳ ಬೇಡಿಕೆಯಾದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನ ರಾಜ್ಯವನ್ನು ಆಳುತ್ತಿರುವ ಬಿಜೆಪಿ ಸರ್ಕಾರವು ಈ ಕೂಡಲೇ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡಬೇಕು ಎಂದು ಆಗ್ರಹಿಸಿದರು. ಮಾದಿಗ ದಂಡೋರದ ಹೋರಾಟ ಸಮಿತಿಯ ಬಹುದಿನಗಳ ಬೇಡಿಕೆಯಾದಂತಹ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ನಮ್ಮನ್ನಾಳುವಂತಹ ಸರ್ಕಾರದಲ್ಲಿ ಕೂಡಲೇ
ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡಬೇಕು, ಆ ವರದಿಯನ್ನು ಜಾರಿಗೆ ತರಬೇಕು ಅಂತೇಳಿ ಮಾದಕ ದಂಡೋರದ ವತಿಯಿಂದ ಎರಡನೇ ದಿನ ಅಹೋರಾತ್ರಿ ಎರಡನೇ ದಿನ ಇವತ್ತು ಧರಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮುಂದಿನ ಏನು ನಮ್ಮ ಹೋರಾಟ ತೀವ್ರಗೊಳ್ತದೆ, ನಾಳೆ ನಾವು ಕಪ್ಪು ಬಾವುಟವನ್ನು ಏನಿವತ್ತು ಇಂಡಿಪೆಂಡೆನ್ಸ್ ಡೇ 15ನೇ ತಾರೀಕು ಇವತ್ತು ನಡೀತಾ ಇದೆ, ನಮ್ಮ ಏನು ಮಾದಿಗರಿಗೆ ಇದುವರೆಗೂ ಕೂಡ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ, ಜೊತೆಗೆ ನಮಗೆ ಮೀಸಲಾತಿಯಲ್ಲಿ ಸರಿಸಮಾನವಾದ ಪಾಲು ಸಿಗಲಿಲ್ಲ, ಹಾಗಾಗಿ ನಮಗೆ ಇನ್ನೂ ಸ್ವತಂತ್ರ ಬಂದಿಲ್ಲ ಅಂತೇಳಿ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಂತೇಳಿ ನಮ್ಮ ಹೋರಾಟಗಾರ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದರ ಜೊತೆಗೆ ನಾಳೆ ಪೂರ್ವಭಾವಿಯಾಗಿ ನಮ್ಮೆಲ್ಲ ನಾಯಕರನ್ನು ಒಳಗೊಂಡಂತೆ ನಾವು ಕಪ್ಪು ಈ ಒಂದು ಏನು ನಮ್ಮ ಸತ್ಯಾಗ್ರಹದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಕೃಷ್ಣ, ನಾರಾಯಣ ಸ್ವಾಮಿ, ಅನೂರ್ ಶ್ರೀನಿವಾಸ್, ಮುನೇಂದ್ರ, ನಾರಾಯಣ ಸ್ವಾಮಿ ಕಲಾವಿದ, ಅವಲಪ್ಪ, ನಂದೀಶ್, ಮೂರ್ತಿ, ವೆಂಕಟರಾಯಪ್ಪ, ಕೆಎಂ ನರಸಿಂಹಯ್ಯ, ಸುರೇಶ್, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ನೀಡುವುದಾಗಿ ಮಾಜಿ ಶಾಸಕ ಕೆ ಷಡಕ್ಷರಿ ತಿಪಟೂರಿನಲ್ಲಿ ಭರವಸೆ ನೀಡಿದ್ದಾರೆ. ನಗರ ನಗರಸಭಾ ವೃತ್ತದಲ್ಲಿ ಸ್ವಾತಂತ್ರ್ಯ ಅಮೃತೋತ್ಸವ ಪಾದಯಾತ್ರೆ ಅಂಗವಾಗಿ ಕಾಂಗ್ರೆಸ್ ಪಕ್ಷ ನಡೆಸುತ್ತಿರುವ ಪಾದಯಾತ್ರೆ ಉದ್ದೇಶಿಸಿ ಮಾತನಾಡಿದ ಅವರು, 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ತಲಾ 10 ಕೆಜಿ ಉಚಿತವಾಗಿ ಅಕ್ಕಿ ವಿತರಣೆ ಮಾಡುತ್ತೇವೆ ಎಂದರು. ಬಿಜೆಪಿಯವರು ಕೊಟ್ರ ಆಸ್ಪತ್ರೆ ನಿರ್ಮಾಣ ಆಗೇ ಇದೆ, ನೀವು ಸುಮ್ಮನಿದ್ರ ಎಲ್ಲದೂ ಬರುತ್ತೆ ಅವ್ರಿಗೆ ಹೆಸರು. ಈ ಎಲ್ಲ ಯೋಜನೆಗಳನ್ನ ಎಸ್ಟಿಪಿ ಘಟಕ ಒಂದು ಮಾಡಿಕೊಟ್ಟೆ, ಇವತ್ತು ಸರಿಯಾಗಿ ನೀರು ಹರಿಸಕ್ಕಾಗಿಲ್ಲ ಅವ್ರ ಯೋಗ್ಯತೆಗೆ, ಮೊನ್ನೆನೋ ಆ ಅಧಿಕಾರಿಗಳಿಗೆ ಬೈದೆ. ಯು ಜಿ ಡಿ ನಮ್ಮ ಕಾಲದಲ್ಲೇ ಕೊಟ್ಟಿರೋದು, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು. ಹೀಗೆ ಅನೇಕ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇಲ್ಲೊಂದು 5 ಕೋಟಿ ರೂಪಾಯಿನಲ್ಲಿ ಕಾಂಪ್ಲೆಕ್ಸ್ಗೆ 5 ಕೋಟಿ ಹಣ ಕೊಡಿಸಿದ್ದೀನಿ, ಇವತ್ತವರೆಗೂ ಅದನ್ನ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಎ ಪಿ ಎಂ ಸಿ ಇಡೀ ವಿಶ್ವದಲ್ಲೇ ನಂಬರ್ 1 ಎ ಪಿ ಎಂ ಸಿ, ಆ ಎ ಪಿ ಎಂ ಸಿ ನಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಮುಖ್ಯಮಂತ್ರಿಯಿಂದ ತಡೆ ಹಿಡಿಸಿದ್ದಾರೆ. ಈ ಅಸೆಂಬ್ಲಿ ಶುರುವಾಗಲಿಂತ ಇದ್ದೀನಿ, ಹೋಗ್ತೀನಿ ಮುಖ್ಯಮಂತ್ರಿಗಳಿಗೆ. ಅದನ್ನ ಹಿಂದೆ ಲೋಕಾಯುಕ್ತರು ಫೈನ್ ಹಾಕಿದ್ದಾರೆ, ಆ ಅಧ್ಯಕ್ಷನಿಗೆ 5 ಲಕ್ಷ, ಆ ರೈತ ಸಂಘದವ್ರಿಗೆಲ್ಲ 1 ಲಕ್ಷ. ಈ ಅಭಿವೃದ್ಧಿ ಪರವಾಗಿಲ್ಲ ಈತ, ಈತ ಕನ್ಸ್ಟ್ರಕ್ಟಿವ್ ಪೊಲಿಟಿಷಿಯನ್ ಅಲ್ಲ, ಈತ ಡಿಸ್ಟ್ರಕ್ಟಿವ್ ಪೊಲಿಟಿಷಿಯನ್. ಈತ ಕಟ್ಟವನಲ್ಲ, ಕೆಡವನು ಕೀಳನು. ಇನ್ನು ಸುಳ್ಳು ಭರವಸೆ ನೀಡಿ ಅಧಿಕಾರ ಪಡೆದ ಬಿಜೆಪಿ 8 ವರ್ಷಗಳಿಂದ ಸುಮಾರು ಜಿಎಸ್ಟಿ ವಿಧಿಸಿದರೆ ಕೊರೋನಾ ಹೆಸರಿನಲ್ಲಿ ಜನರಿಂದ ತೆರಿಗೆ ವಸೂಲಿ ಮಾಡಿ ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಮಕ್ಕಳು ಕುಡಿಯುವ ಹಾಲು ಮೊಸರಿಗೂ ಹಾಗೂ ದುಡಿದು ತಿನ್ನುವ ಅನ್ನಕ್ಕೂ ತೆರಿಗೆ ಸಂಕಷ್ಟದಿಂದ ಬದುಕುವಂತಾಗ್ತಿದೆ ಎಂದರು. ಹಿಂದೂಗಳನ್ನೆಲ್ಲನೂ ರಕ್ಷಣೆ ಮಾಡ್ತಾ ಇದ್ವಿ, ಗೃಹ ಸಂರಕ್ಷಣೆ ಮಾಡ್ತಾ ಇದ್ವಿ. ಭಾರತ ದೇಶ ಪ್ರಪಂಚದಲ್ಲೇ ಹೈಯೆಸ್ಟ್ ನಂಬರ್ 1 ದನದ ಮಾಂಸಗಳನ್ನ ವಿದೇಶಕ್ಕೆ ರಫ್ತು ಮಾಡ್ತಾ ಇರೋ ದೇಶ ಅಂದ್ರೆ ಭಾರತ ದೇಶ. ಇದೇ ನರೇಂದ್ರ ಮೋದಿ ಸರ್ಕಾರದಲ್ಲೇ ಅಷ್ಟೊಂದು ಮಾಲನ್ನ ದನಗಳ ಮಾಂಸನ ಸಪ್ಲೈ ಮಾಡ್ತಿದ್ರಲ್ಲ, ಎಲ್ಲಿಂದ ತರ್ತಾ ಇದ್ದೀರಾ? ಯಾವ ದನಗಳನ್ನ ಸಹಿಸ್ತಾ ಇದ್ದೀರಾ ನೀವು? ನಿಮ್ಮ ದಾಖಲೆ ಪ್ರಕಾರನೇ ನೋಡ್ರಿ, ಕರ್ನಾಟಕ ಭಾರತ ದೇಶದವರೇ ಹೈಯೆಸ್ಟ್ ದನದ ಮಾಂಸಗಳನ್ನ ಬೇರೆ ದೇಶಕ್ಕೆ ಕಳಿಸ್ತಾ ಇರೋದು, ಎಲ್ಲಿಂದ ಹೋಗ್ತಾ ಇದೆ? ಅದಕ್ಕೆ ಯಾವುದು ಕಾನೂನು ಇಲ್ವಾ? ಇಲ್ಲಿ ಯಾವ ಪಾಪದ ಜನ 1% ಅಲ್ಲ, 0.5% ಯಾರೋ ಮುಸಲ್ಮಾನರು 4 ಅಂಗಡಿಗಳು ಯಾವುದೋ ಇಟ್ಕೊಂಡು ಬದುಕ್ತಾ ಇರ್ಬೋದು. ಈ ಪದ್ಧತಿಗಳು ದನಗಳನ್ನ ಕಾಪಾಡೋದು, ದನಗಳು ಒಂಥರ ಆದ ಸಮಸ್ಯೆಗಳನ್ನ. ಇನ್ನು ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್, ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷ ಸಿಬಿ ಶಶಿಧರ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೆನೂರು ಕಾಂತರಾಜು, ನಗರ ಅಧ್ಯಕ್ಷ ತರಕಾರಿ ಪ್ರಕಾಶ್, ಕೆಪಿಸಿಸಿ ಸದಸ್ಯ ಯೋಗೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕಿ, ಅಮೋಕ್ ಟಿವಿ, ತಿಪಟೂರು.
ಹಾಲು ಒಕ್ಕೂಟ ಚುನಾವಣೆಗೆ ಅರ್ಹರಾಗಿದ್ದರು. ಮತದಾನ ಪಟ್ಟಿಯಿಂದ 20 ಜನ ಸದಸ್ಯರನ್ನ ಕೈಬಿಟ್ಟು ಪಕ್ಕದ ಊರಿನ 7 ಜನ ಸದಸ್ಯರನ್ನ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಂಡಿರುವ ಘಟನೆಯೊಂದು ಚಿಂತಾಮಣಿ ತಾಲೂಕಿನ ರಾಮಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 10 ವರ್ಷಗಳಿಂದ ಸರ್ಕಾರಿ ಡೈರಿಯಲ್ಲಿ ಹಾಲು ಹಾಕುತ್ತಿದ್ದ ರಾಮಿನಹಳ್ಳಿ ಗ್ರಾಮದ 20 ಜನರು ಈಗಾಗಲೇ ಡೈರಿ ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ. ಆದರೆ ಕೆಲವು ರಾಜಕೀಯ ಒತ್ತಡಗಳಿಂದ ಡೈರಿ ಕಾರ್ಯದರ್ಶಿಯಾದ ಶ್ರೀನಿವಾಸ್ ಅಧಿಕಾರಿಗಳ ಬಳಿ ಒತ್ತಡ ಹೇರಿ ಗ್ರಾಮದ 16 ಜನರ ಸದಸ್ಯರನ್ನು ಡೈರಿ ಚುನಾವಣೆಯಿಂದ ತೆಗೆಸಿ ಪಕ್ಕ ಗ್ರಾಮವಾದ ಎಡಹಳ್ಳಿಯ 7 ಜನ ಸದಸ್ಯರನ್ನು ಅಕ್ರಮವಾಗಿ ರಾಮಿನಹಳ್ಳಿ ಗ್ರಾಮ ಚುನಾವಣೆಯ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಿದ್ದಾರೆ ಎಂದು ಗ್ರಾಮದ ಚಂದ್ರೇಗೌಡ, ಆರ್ಎನ್ ರಾಜೇಶ್, ಗಣೇಶ್ ಗೌಡ ಸೇರಿದಂತೆ ಮತ್ತಿತರರು ಆರೋಪಿಸಿದ್ದಾರೆ. ರಾಮೇನಹಳ್ಳಿಯಲ್ಲಿ 54 ಸೇರ್ ಕಟ್ಕೊಂಡಿದ್ದಾರೆ. ಎಡಹಳ್ಳಿ ಗ್ರಾಮದಲ್ಲಿ 12 ಸೇರ್ ಕಟ್ಕೊಂಡಿದ್ದಾರೆ. ಈ 12 ಜನ ಸೇರ್ದಾರನ್ನ ಎಡಹಳ್ಳಿ ಅಂತ ತೋರಿಸಿಲ್ಲ, ರಾಮೇನಹಳ್ಳಿ ಅಂತ ತೋರಿಸಿದ್ದಾರೆ. ಈ ಎಡಹಳ್ಳಿವರನ್ನ ಸೇರ್ಪಡೆ ಮಾಡ್ಕೋಬೇಕಾದ್ರೆ ಬೈಲಾದಲ್ಲಿ ಅವರು ತಿದ್ದುಪಡಿ ಮಾಡ್ಕೊಂಡಿದ್ದರು ರೆಜುಲೇಷನಲ್ಲಿ, ಆದರೂ ಏನೂ ಮಾಡ್ಕೊಂಡಿದ್ರು. ಈ ರಾಮೇನಹಳ್ಳಿಯಲ್ಲಿ ಇನ್ನೂ 20 ಜನ ಮತದಾರಿದ್ದಾರೆ. 2017ರಿಂದ 2022ರ ಒಳಗೆ 180 ದಿನ 500 ಲೀಟ್ರ್ ಹಾಲು ಹಾಕಿರ್ಬೇಕು, ಆದರೂ ಹಾಕಿದ್ದಾರೆ. ಅದು 10 ಜನ ಕೈ ಬಿಟ್ಟಿದ್ದಾರೆ, 10-20 ಜನ ಕೈ ಬಿಟ್ಬಿಟ್ಟು ಪಕ್ಕದೂರು ಅವ್ರು ಎಡಹಳ್ಳಿಯವ್ರನ್ನ ರಾಮೇನಹಳ್ಳಿ ಅಂತ ಮಾಡ್ಕೊಂಡ್ಬಿಟ್ಟು ಮತದಾರ ಪಟ್ಟಿ ಬೋಗಸ್ ಮಾಡಿಕೊಂಡು ಇವಾಗ ಚುನಾವಣೆ ನಡೆಸ್ತಾ ಇದ್ದಾರೆ ಸರ್. ಸದ್ಯ ಇದರಿಂದ ಆಕ್ರೋಶಗೊಂಡ ಗ್ರಾಮದ ಕೆಲ ಡೈರಿ ಸದಸ್ಯರು ಅಕ್ರಮದ ಬಗ್ಗೆ ಪ್ರಶ್ನಿಸಿ ಚುನಾವಣೆಯ ಅಧಿಕಾರಿಗಳು ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಡೈರಿಯಲ್ಲಿ ನಿರ್ದೇಶಕರ ಒಂದು ಆಯ್ಕೆ, ಇದಕ್ಕೋಸ್ಕರ ಎಲೆಕ್ಷನ್ ಆಫೀಸರ್ ಆಗಿ ನಾನು ಇಲ್ಲಿಗೆ ಬಂದಿದ್ದೆ. ಇವರು ಗ್ರಾಮಸ್ಥರು ಹೇಳೋದೇನಂತಂದ್ರೆ, ಇಲ್ಲಿ ನಾವು ಹಾಲು ಹಾಕಿದ್ದೀವಿ ಆದರೆ ನಮ್ಮದು ಹೆಸರು ವೋಟರ್ ಲಿಸ್ಟಲ್ಲಿ ಬಂದಿಲ್ಲ ಅಂತ ಹೇಳಿ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದರೆ ಇದು ನಾನು ಹೇಳೋದೇನೆಂದರೆ, ನನ್ನ ವ್ಯಾಪ್ತಿಗೆ ಇದು ಬರೋದಿಲ್ಲ. ನಂದೇನಿದ್ರು ಎಲೆಕ್ಷನ್ ಪ್ರೋಸೆಸ್ ಮುಗಿಸಿದ್ದೀನಿ ನಾನು, ಸರಿಯಾಗಿ ಮಾಡಿದ್ದೀನಿ. ಆ ಲಿಸ್ಟಲ್ಲಿ ಸೇರಿಸೋದು ಬಿಡೋದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಗ್ರಾಮಸ್ಥರಲ್ಲಿ ಮಾತಾಡಿದ್ದು ಮುಗಿದಿದೆ. ನೆಕ್ಸ್ಟು ಅಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಅದು ಅವರಲ್ಲಿ ಡಿಸ್ಕಸ್ ಮಾಡಿಕೊಂಡು ಕಾರ್ಯದರ್ಶಿಯವರು ಗ್ರಾಮಸ್ಥರು ಡಿಸ್ಕಸ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿದಾಗ ನಾವು ಮತ್ತೆ ಅದನ್ನು ಮುಂದುವರಿಸ್ತೀವಿ. ಆದರೂ ರಾಮೇನಹಳ್ಳಿ ಗ್ರಾಮದ 20 ಮತದಾನ ಪಟ್ಟಿಗೆ ಸೇರ್ಪಡೆಗೊಳ್ಳಲು ಅರ್ಹರಿದ್ದರು, ಅವರನ್ನು ಕೈಬಿಟ್ಟು ಪಕ್ಕ ಊರಿನಿಂದ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಿರುವುದು ವಿಪರ್ಯಾಸವಾಗಿದೆ ಎಂದರು. ರಾಜೇಶ್ ಅಂತ, ರಾಮೇನಹಳ್ಳಿ, ನಾರಾಯಣಪ್ಪ ಮಗ. 2012ರಿಂದ ಗೌರ್ಮೆಂಟ್ ಡೈರಿ ಸ್ಥಾಪನೆ ಆಗಿದೆ, ಆಗಲಿಂದ ಹಾಲಾಗ್ತಾ ಇದ್ದೀವಿ. ಕೆಲವು ಮುಖಂಡರು ಹೆಸರುಗಳು ನಮ್ಮ ಬೇಕಾದವ್ರನ್ನ ತೆಗೆದಾಕಿದ್ದಾರೆ, ಅವ್ರು ಹಾಲು ಹಾಕ್ಕೊಂಡು ಬಂದಿದ್ದಾರೆ. ಆದರೆ ಮೊನ್ನೆ ಒಂದು ತಿಂಗಳಿಂದೆ ತೆಗೆದು ನಿಲ್ಸಿರೋದ್ರಿಗೆ ತೆಗೆದ್ಬಿಟ್ಟಿದ್ದಾರೆ. ಅವ್ರ ಹೆಸರುಗಳು ನರ್ಸಪ್ಪ, ಸತೀಶ್, ಹರೀಶ್. ಇನ್ನು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚುನಾವಣಾ ಪಟ್ಟಿಯನ್ನು ತನಿಖೆ ನಡೆಸಿ ಚುನಾವಣೆಯನ್ನು ಮುಂದೂಡಬೇಕೆಂದು ಒತ್ತಾಯಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮೊಹರಂ ಹಬ್ಬವು ಬೆಳಗಾವಿ ಜಿಲ್ಲೆಯಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದಾರೆ. ಇತ್ತ ಬೈಲಹೊಂಗಲ ತಾಲೂಕಿನ ಸಿದ್ದಸಮುದ್ರ ಗ್ರಾಮದಲ್ಲಿ ಭಾವೈಕ್ಯತೆಯ ಹಬ್ಬವನ್ನು ಆಚರಿಸಿದರು. ಹಸೇನಿ ಮತ್ತು ಹುಸೇನಿ ಅನ್ನುವ ದೇವರುಗಳ 2 ಡೋಲಿಗಳನ್ನು ಮಾಡಿ ಸತತವಾಗಿ 10 ದಿನಗಳವರೆಗೆ ಹಬ್ಬವನ್ನು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಆಚರಣೆ ಮಾಡುತ್ತಾ ಬರುತ್ತಾರೆ. ಮೊಹರಂನ ಕೊನೆಯ ದಿನವಾದ್ದರಿಂದ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಹುಲಿಯ ವೇಷ, ಕೋಲು ಕುಣಿತ, ಗೆಜ್ಜೆ ಮಜಿಲು ಮಾಡಿ ಕುಣಿದು ಕುಪ್ಪಳಿಸಿ ಹಬ್ಬವನ್ನು ಆಚರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಕಾವು ರಂಗೇರಿದೆ. ಚಿಂತಾಮಣಿ ತಾಲೂಕಿನ ಕಲ್ಲಹಳ್ಳಿ ವ್ಯವಸಾಯೋತ್ಪನ್ನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ 11ಕ್ಕೆ 11 ಜನ ಅಭ್ಯರ್ಥಿಗಳು, ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಜಯ ಗಳಿಸಿದ್ದಾರೆ. ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲಿಗರು ಕ್ಲೀನ್ ಸ್ವೀಪ್ ಆಗಿದ್ದಾರೆ. ಇದರಿಂದ ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲಿಗರಿಗೆ ಭಾರೀ ಮುಖಭಂಗವಾಗಿದೆ. ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಕಾಂಗ್ರೆಸ್ ಸೇರ್ಪಡೆಯಾದ ಮೇಲೆ ಮೊದಲ ಗೆಲುವು ಇದಾಗಿದೆ. ನಿರ್ದೇಶಕರು ಅತ್ಯಂತ ಹೆಚ್ಚು ಮತಗಳಿಸಿ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಸ್ಥಾನ ಎನ್ ನಾಗಿರೆಡ್ಡಿ, ಬಿನ್ ಟಿ ನಾರೆಪ್ಪ,
ಕೆಂಪರೆಡ್ಡಿ ಬಿನ್ ವೆಂಕಟರಾಮಪ್ಪ, ಎಂಆರ್ ಕೃಷ್ಣಾರೆಡ್ಡಿ ಲೇಟ್ ರಾಮರೆಡ್ಡಿ, ಆರ್ ಮಂಜುನಾಥ ಬಿನ್ ರಾಮಪ್ಪ. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಕೆಎನ್ ಆಂಜಪ್ಪ ಬಿನ್ ನಾರಾಯಣ ಸ್ವಾಮಿ, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಆಂಜಪ್ಪ ಬಿನ್ ನಾರೆಪ್ಪ, ಹಿಂದುಳಿದ ವರ್ಗ ಎ ಸ್ಥಾನದಿಂದ ಪಟಾಲಪ್ಪ ಬಿನ್ ರಾಮಪ್ಪ. ಇನ್ನು ಸಿದ್ದರಾಮಯ್ಯ ಡಿಕೆಶಿ ಚಿಂತಾಮಣಿಯಲ್ಲಿ ಪಾದಯಾತ್ರೆ ನಡೆಸಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿದೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿಂತಾಮಣಿ ತಾಲೂಕು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನವನ್ನು ಪುನಃ ತಮ್ಮದಾಗಿಸಿಕೊಳ್ಳುವಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಯಶಸ್ವಿಯಾಗಿದ್ದಾರೆ. ಕಲ್ಲಳ್ಳಿ ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ಇವತ್ತು 12 ಜನ ಅಭ್ಯರ್ಥಿಗಳಲ್ಲಿ ಇವತ್ತು 11 ಅಭ್ಯರ್ಥಿಗಳು ನಮ್ಮ ಪರವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವರೇನ ಗೆದ್ದಿದ್ದಾರೆ. ಮೊದಲನೇದಾಗಿ ನಾನು ಈ ಒಂದು ಸಂಘದ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಆ ಒಂದು ಸ್ಥಾನ ಕೂಡ ಅವರು ಗೆದ್ದಿರ್ತಕ್ಕಂಥದ್ದು, ನಾವು ಯಾರು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ವಿ ಅವರಿಗೆ ಕಳೆ ಗಳಿಗೆಯಲ್ಲಿ ನಾಮಪತ್ರ ಹಾಕಿರ್ತಕ್ಕಂಥ ಅಭ್ಯರ್ಥಿಗೆ ಹಣದ ಆಮಿಷವನ್ನು ಒಡ್ಡಿ ನಾಮಪತ್ರವನ್ನು ವಾಪಸ್ಸು ಪಡೀತಕ್ಕಂಥ ಒಂದು ಕೆಲಸ ಮಾಡಿದ ಕಾರಣದಿಂದ ಒಂದು ಗೆದ್ದಿದ್ದಾರೆ. ಇಲ್ಲಾಂದರೆ ಆ ಒಂದು ಸ್ಥಾನ ಕೂಡ ಅವರಿಗೆ ಸಿಗ್ತಾ ಇರಲಿಲ್ಲ. ಈಗಾಗಲೇ ನಾವು ನಮ್ಮ DCC ಬ್ಯಾಂಕ್ನ ನಿರ್ದೇಶಕರಾದಂಥ ನಾಗರೆಡ್ಡಿ ಅವರ ಮುಖಂಡತ್ವದಲ್ಲಿ ಸುಮಾರು ಇವತ್ತು ಕಲ್ಲಳ್ಳಿ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘದಿಂದ ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಊರಿನ ಚರಂಡಿ ಮೋರಿಗಳು ಸ್ವಚ್ಛವಾಗಿರಬೇಕು, ಇಲ್ಲವಾದಲ್ಲಿ ಭಯಾನಕ ಕಾಯಿಲೆಗಳು ಬರುತ್ತವೆ ಎಂದು ಆರೋಗ್ಯ ಇಲಾಖೆ ಪ್ರಚಾರ ಮಾಡುತ್ತಲೇ ಇದೆ. ಆದರೆ ಗುಡಿಬಂಡೆ ಪಟ್ಟಣದ ರಾಜಕಾಲುವೆ ಮಾತ್ರ ಸ್ವಚ್ಛತೆ ಎಂಬ ಪದದಿಂದ ಬಹಳ ದೂರವಿದೆ. ಮಳೆ ನೀರು, ತ್ಯಾಜ್ಯ ನೀರು ಸೇರಿದಂತೆ ಊರಿನ ನೀರು ರಾಜಕಾಲುವೆಯಲ್ಲಿ 4 ವಾರ್ಡ್ಗಳ ಮೂಲಕ ಹರಿದು ಪಕ್ಕದ ವಾಟದ ಹೊಸಹಳ್ಳಿ ಕೆರೆಯ ಕಡೆಗೆ ಹೋಗುತ್ತದೆ. ಈ ರಾಜಕಾಲುವೆಯನ್ನು ಸ್ವಚ್ಛ ಮಾಡಿಸಿ ಸುಮಾರು 6 ವರ್ಷಗಳಾಗಿವೆ. ಕಾಲುವೆಯ ತುಂಬ ಕಸಕಡ್ಡಿ, ಮಣ್ಣು ತುಂಬಿ ಯಥೇಚ್ಛವಾಗಿ ಜೊಂಡು ಬೆಳೆದಿದೆ. ಈ ಕಾರಣದಿಂದ ನೀರು ಹರಿಯುವುದು ನಿಧಾನವಾಗಿದ್ದು ಕಾಲುವೆ ದುರ್ನಾತ ಬೀರುತ್ತಿದೆ. ಇದರ ಜೊತೆಗೆ ಕಾಲುವೆ ಹಾವು ಚೇಳುಗಳಂತಹ ವಿಷ ಜಂತುಗಳ ವಾಸವಾಗಿವೆ. ರಾಜಕಾಲುವೆ ಅಕ್ಕಪಕ್ಕದ ಜನರು ಭಯದಿಂದ ಬದುಕುವಂತಾಗಿದೆ. ಕೆಲವೆಡೆ ರಾಜಕಾಲುವೆಗೆ ಕಟ್ಟಲಾದ ಸೇತುವೆಗಳು ಅವೈಜ್ಞಾನಿಕವಾಗಿದೆ, ಕೆಲವು ಶಿಥಿಲವಾಗಿವೆ. ಇತ್ತೀಚೆಗೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಅಧಿಕ ನೀರು ಹರಿದು ಅಕ್ಕಪಕ್ಕದ ಮನೆಗಳಿಗೆ ನೀರು ಹೋಗಿ ಮನೆಗಳ ಸದಸ್ಯರ ಪರಿಸ್ಥಿತಿ ಕರುಣಾಜನಕವಾಗಿತ್ತು. 3 ವಾರ್ಡ್ ನಿವಾಸಿಯಾಗಿದ್ದೇನೆ. ಇಲ್ಲಿ ರಾಜಕಾಲುವೆ ಇದೆ. ರಾಜಕಾಲುವೆ ಇದನ್ನು ಕ್ಲೀನ್ ಮಾಡಿ ಸುಮಾರು ವರ್ಷಗಳೇ ಆಗಿಬಿಟ್ಟಿದೆ. ಇಲ್ಲೆಲ್ಲ ಗಿಡ ಗಂಟೆಗಳೆಲ್ಲ ತುಂಬೋಗ್ಬಿಟ್ಟು ಮರಳು ತುಂಬೋಗ್ಬಿಟ್ಟಿದೆ. ಹಾವುಗಳು ಚೇಳುಗಳು ಎಲ್ಲ ಕೂಡ ಮನೆಯೊಳಗೆ ಬರ್ತಾಯಿದೆ. ಮಳೆ ವಿಪರೀತವಾಗಿ ಬೀಳ್ತಾ ಇದೆ. ಸುಮಾರು ವರ್ಷಗಳಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನು ಕೂಡ ಇಲ್ಲ. ಈ ಮೋರಿ ಕೆಳಗಿದೆ, ನೀರು ಮೇಲಿಂದ ಬರ್ತಾ ಇದೆ. ಇಲ್ಲಿ ಆ ತೊಟ್ಟಿಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿರುವಂಥ ತೊಟ್ಟಿಗಳಿಗೆಲ್ಲ ಈ ನೀರು ನುಗ್ಗುತ್ತಾ ಇದೆ. ಈ ನೀರು ಕುಡಿದಾಗ ನಮಗೆ ಕಾಲರ ಆಗು ಬಂದಂಥ ಭಯಭೀತಿಯಲ್ಲಿದ್ದೀವಿ. ಆ ಸೊಳ್ಳೆಗಳ ಕಾಟ ಆಗಿದೆ, ವಿಪರೀತ ಜಾಸ್ತಿ ಆಗಿದೆ. ಕಾಯಿಲೆ ಕಷಾಯಿಲೆ ಬಂದರೆ ನಮ್ಮ ಗತಿ ಏನಾಗಬೇಕು? ಮಕ್ಕಳು ಮರಿಗಳು ಹೆಣ್ಮಕ್ಳಿದ್ದಾರೆ. ಇದನ್ನು ಯಾರು ಕೂಡ ಪಟ್ಟಣ ಪಂಚಾಯತಿಯಲ್ಲಿ ಯಾರು ಕೂಡ ಸರಿಯಾಗಿ ಇಡ್ಸ್ಕೊಳ್ತಾ ಇಲ್ಲ. ಎಷ್ಟು ಸಲ ಹೇಳಿದ್ರು ಕೂಡ ಆಯಿತು ಮಾಡಿಸ್ತೀವಿ ನೆಕ್ಸ್ಟ್ ಹಾಕ್ಸ್ತೀವಿ ಅಂದರೆ ಇಷ್ಟೊತ್ತಿಗೆ ಹಾಕ್ಸೇ ಇಲ್ಲ. ನಾವೇನು ಮಾಡೋದು, ನಾವು ಇರಬೇಕು ಸಾಯಬೇಕು ಅರ್ಥ ಆಗ್ತಾ ಇಲ್ಲ. ಎಷ್ಟು ಸಲ ಕಂಪ್ಲೇಂಟ್ ಮಾಡೋದು ಗೊತ್ತಿಲ್ಲ. ಇದನ್ನು ನೋಡಿಬಿಟ್ರೆ ಭಯ ಆಗುತ್ತೆ. ಹಾವುಗಳು ಚೇಳುಗಳು ಮಂಡ್ರಗಬ್ಬುಗಳೆಲ್ಲ ಕೂಡ ಮನೆಯೊಳಗೆ ನುಗ್ತಾ ಇದೆ. ಈ ಕಸ ಎಲ್ಲ ತುಂಬಿಕೊಂಡಿದೆ. ಈ ಮೋರೆಯನ್ನು ಮೇಲೆ ಹತ್ತಿಸ್ಬೇಕು, ಮೋರೆ ಕೀಳ್ತೀವಿ ಅಂತ ಸುಮಾರು ಹೋರಾಟಗಳು ಮಾಡಿದ್ದೀವಿ. ಸಿಒ ಅವ್ರಿಗೆ ಹೇಳಿದ್ವಿ, ಎಲ್ರಿಗೂ ಹೇಳಿದ್ದೀವಿ. ಮಾನ್ಯ ಶಾಸಕರು ಹೇಳಿದ್ದಾರೆ, ಫಸ್ಟ ಕೆಲಸ ಮಾಡಿಕೊಡಿ, ಅನುದಾನ ಹಾಕ್ರಿ ಮಾಡಿರಿ ಅಂತ ಹೇಳಿದ್ರು ಕೂಡ ಇದಕ್ಕೆ ಗಮನನೇ ಹರಿಸ್ತಾ ಇಲ್ಲ. ದಯವಿಟ್ಟು ಸಂಬಂಧಪಟ್ಟವರು ಇದನ್ನು ಕ್ಲೀನ್ ಮಾಡಿಸಿ ರಾಜಕಾಲುವೆಯನ್ನು ನಮ್ಗೆ ಉತ್ತಮವಾದ ಆರೋಗ್ಯ ಕೊಡಿಸ್ಬೇಕಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು
ಕೇಳ್ಕೊಳ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಇನ್ನು ಈ ಸಮಸ್ಯೆಯ ಬಗ್ಗೆ ರಾಜಕಾಲುವೆ ಅಕ್ಕಪಕ್ಕದ ಜನರು, ಸಾರ್ವಜನಿಕರು, ಅನೇಕ ಬಾರಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಶಾಸಕರು ಸೇರಿದಂತೆ ಅನೇಕರಲ್ಲಿ ಮನವಿ ಮಾಡಿದ್ದಾರೆ. ಶಾಸಕರು ಈ ಕೆಲಸ ಮಾಡಿಸಿ ಎಂದರೂ ಯಾರೂ ಕಿವಿ ಕೊಡುತ್ತಿಲ್ಲ. ಊರಲ್ಲಿ ಮಳೆ ಸತತವಾಗಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಳೆ ಬರೋದು ಒಂದೇ ಅಲ್ಲ, ಎಲ್ಲ ರಾಜಕಾಲುವೆ ಇಡೀ ಮಧ್ಯ ಊರಲ್ಲಿ ಎರಡನೇ ವಾರ್ಡು, ಮೂರನೇ ವಾರ್ಡು, ಆರನೇ ವಾರ್ಡು, ಏಳನೇ ವಾರ್ಡು, ಇದಕ್ಕೆಲ್ಲ ಜೋಡಿಸ್ಕೊಂಡು ಆ ನೀರು ಹೋಗ್ತಾ ಇತ್ತು. ಆ ನೀರು ಏನು ಸಿಕ್ಕಾಪಟ್ಟೆ ನೀರು ಬರ್ತಾಯಿದೆ, ಡೈಲಿ ಮಳೆ ಬೀಳ್ತಾಯಿದೆ. ಇದಕ್ಕೆ ಮುಂಚೆನೇ ಅದು ಆ ಕಾಲುವೆ ಕ್ಲೀನ್ ಮಾಡಿಸಿ ಒಂದು ಆಳೆಯಲ್ಲಿ ವರ್ಷ ಆಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾರಿಗಾದರೂ ಹೇಳಿದ್ರೆ ಅಲ್ಲೂ ಮೆನ್ನಿಲ್ಲ, ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಜನ ಬೇಕು, ಅನುದಾನ ಇಲ್ಲ, ನಾವು ಸ್ಪೆಷಲ್ ಗ್ರಾಂಟ್ ಹಾಕಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಎಲ್ಲ ಹೇಳ್ತಾನೇ ಇದ್ದಾರೆ. ಹೊತ್ತು ಆ ಪಶ್ಚಿಮ ಪಂಚಾಯತಿ ಅಧಿಕಾರಿಗಳು ಯಾರೂ ಅದಕ್ಕೆ ಒಂದು ಕ್ರಮ ತಗೊಂಡಿಲ್ಲ. ಸಿಕ್ಕಾಪಟ್ಟೆ ನೀರು ಹೋಗ್ತಾ ಇದೆ. ನೀರು ಹೋಗ್ತಾ ಇರೋದರಿಂದ ಏನಾಗಿದೆ, ಇವಾಗ ಅಲ್ಲಿ ಅಲ್ಲಿ ಎಲ್ಲ ಬ್ಲಾಕ್ ಆಗಿದೆ. ಜೊಣ್ಣು ಅದು ಇದು ಎಲ್ಲ ಮಣ್ಣು ಎಲ್ಲ ಗಲೀಜೆಲ್ಲ ಬಂದು ಬ್ಲಾಕ್ ಆಗಿ ನೀರೆಲ್ಲ ಎಲ್ಲ ಕಾಲುವೆಯಲ್ಲಿನೂ ಫುಲ್ಲು, ಎರಡನೇ ವಾರ್ಡಿಂದ ಮೂರನೇ ವಾರ್ಡು, ಆರನೇ ವಾರ್ಡು, ಏಳನೇ ವಾರ್ಡು ಎಲ್ಲ ಫುಲ್ಲು ನೀರು ನಿಂತ್ಕೊಂಡು ಎಲ್ಲ ಸಾಂಕ್ರಾತಿಕ ರೋಗಗಳು ಬರುವಂತಹ ಲಕ್ಷಣಗಳು ಕಾಲ್ತಾ ಇದೆ. ಈ ನೀರು ಸರಾಗವಾಗಿ ಹರಿಯದೆ ನಿಂತು ಇದರಿಂದಾಗಿ ಸಾಂಕ್ರಾಮಿಕ ರೋಗಗಳು ಬಂದರೆ ಏನು ಗತಿ ಎಂಬ ಚಿಂತೆ ನಾಗರಿಕರಲ್ಲಿ ಮೂಡಿದೆ. ಇನ್ನಾದರೂ ಈ ರಾಜಕಾಲುವೆಯನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ಸಂಬಂಧಿಸಿದವರು ಮುತುವರ್ಜಿ ತೋರಿ ಜನರ ಆರೋಗ್ಯ ಕಾಪಾಡಬೇಕಿದೆ. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಸ್ವಾಭಿಮಾನಿ ಕಾರ್ಯಕರ್ತರಿದ್ದಾರೆ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಿಲ್ಲ. ಬದಲಿಗೆ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಮಾದರಿಯಾಗಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತೆ ಎಡವಟ್ಟು ಈ ಬಾರಿ ಆಗಬಾರದು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಂಕ್ ಮುನಿಯಪ್ಪ ಹೇಳಿದರು. ನಗರದ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ಆವರಣದಲ್ಲಿ ಶಾಸಕ ಅಭ್ಯರ್ಥಿ ಜೆಡಿಎಸ್ ಮುಖಂಡ ಮೇಲೂರು ಬಿಎನ್ ರವಿಕುಮಾರ್ ಅವರ 54ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಂಧ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ ತಪ್ಪಿಗೆ ಇಡೀ ಕ್ಷೇತ್ರ ಪರಿತಪಿಸುವಂತಾಗಿದೆ. ಅಭಿವೃದ್ಧಿ ಕುಂಠಿತಗೊಂಡಿರುವ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಅಗತ್ಯವಿದೆ. ತಾಲೂಕಿನ ಅಭಿವೃದ್ಧಿಗೆ ಚಿಂತಿಸುತ್ತಿರುವವರನ್ನ ಆಯ್ಕೆ ಮಾಡಬೇಕು. ಸರಳ ಸಜ್ಜನಿಕೆಯ ರವಿಯಣ್ಣ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿಲ್ಲ, ಅದು ಅವರಿಗೆ ಇಷ್ಟವೂ ಇಲ್ಲ. ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಎಂದರು. ನಮ್ಮನ ನೆಚ್ಚಿನ ನಾಯಕರು, ಏನು ಯುವ ಮುಖಂಡರು, ಏನು ರವಿಕುಮಾರ್ ಅವರ 54ನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಅಂಧ ಮಕ್ಕಳಿಗೆ ವಸ್ತ್ರವಿಸ್ತ ವಿತರಣೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಡು ಹಂಪಲ ವಿತರಣೆ, ಅವರಿಗೆ ಅವರ ಕುಟುಂಬಕ್ಕೆ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ದೇವರ ಒಂದು ಆಶೀರ್ವಾದ ಮಾಡಲಿ ಅಂತೇಳಿ ಮುಂದಿನ ವಿಧಾನಸಭಾ ಕ್ಷೇತ್ರದ ಈ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದ ಮಾಡಿ ಇನ್ನು ಹೆಚ್ಚಿನ ಬಲ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು 54ನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡೋ ಮುಖಾಂತರ ಹಾರೈಸ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಾರಾಯಣಸ್ವಾಮಿ, ಆನೂರು ವಿಜೇಂದ್ರ, ನಗರಸಭೆ ಸದಸ್ಯರಾದ ವೆಂಕಟಸ್ವಾಮಿ, ನಂದು ಕಿಶನ್ ಸೇರಿದಂತೆ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.